ನಮಸ್ಕಾರ ವೀಕ್ಷಕರೇ, ಥ್ಯಾಂಕ್ ಯು ಫಾರ್ ಎನ್ಕರೇಜಿಂಗ್ ಮೀ ಹಾಗೂ ನಿಮ್ಮ ಎಲ್ಲ ಸಪೋರ್ಟ್ಗೂ ಧನ್ಯವಾದಗಳು. ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಎರಡು ಪರ್ಸನಾಲಿಟಿ ಸ್ಟೈಲ್ ಬಗ್ಗೆ ಮಾತಾಡ್ತೀನಿ ಹಾಗೂ ಅದು ಹೇಗೆ ನಮ್ಗೆ ಎಫೆಕ್ಟ್ ಆಗ್ತಾ ಬರುತ್ತೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎರಡು ತರ ಪರ್ಸನಾಲಿಟಿ ನಾನು ಒಬ್ಸರ್ವ್ ಮಾಡಿರೋದು ಇವಾಗ ಇರುವಂತ ಸ್ಟೇಟ್ ನಲ್ಲಿ ಯಾವುದು ಅಂದ್ರೆ, ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ಡ್ ಪೀಪಲ್ ಮತ್ತು ಇನ್ನೊಂದು ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಪೀಪಲ್ ಅಂತ ಹೇಳ್ತೀವಿ. ಸೊ ಎರಡು ರೀತಿಯಾದ ಜನ ಇರ್ತಾರೆ, ಇದು ಎಕ್ಸ್ಟ್ರೀಮ್ಸ್ ಇರುತ್ತೆ. ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುವಂತಹ ವ್ಯಕ್ತಿಗಳು ಎಲ್ಲ ಏನೇ ನಡೀತಿದ್ರು ಅದು ಅವ್ರಿಗೆ ಪಾಸಿಟಿವ್ ಆಗಿ ತಗೊಳಕ್ ಇಷ್ಟಪಡೋದಿಲ್ಲ, ಅವ್ರು ಎಲ್ಲಾನು ನೆಗೆಟಿವ್ ಆಗಿ ತಗೊಳ್ತಿರ್ತಾರೆ. ಹಾಗೂ ಏನೇ ಘಟನೆಗಳು ನಡೀತಿರ್ಲಿ ಅದು ಅವ್ರಿಗೆ ಒಳ್ಳೇದ್ ಮಾಡೋದಿಲ್ಲ, ಕೆಟ್ಟದ್ದೇ ಆಗುತ್ತೆ ಅಂತ ಕೂಡ ಅವ್ರು ಅಸ್ಯೂಮ್ ಮಾಡ್ತಾ ಬರ್ತಾರೆ. ಅಂದ್ರೆ ಮುಂದೆ ಕೂಡ ಕೆಟ್ಟದ್ದಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇದು ಒಂದು ಪರ್ಸನಾಲಿಟಿ. ಮತ್ತೆ ಇನ್ನೊಂದು ಪರ್ಸನಾಲಿಟಿ ಏನು ಅಂದ್ರೆ, ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಇರುವಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ, ಎಲ್ರು ನನ್ನ ಇಷ್ಟಪಡಬೇಕು, ಹಾಗೂ ಅವರು ರಿಜೆಕ್ಷನ್ ನ ಅಷ್ಟು ಪಾಸಿಟಿವ್ ಆಗಿ ತಗೊಳ್ಳೋದಿಲ್ಲ. ಯಾರೇ ಇರ್ಬೋದು ಅವ್ರ ಲೈಫ್ ಅಲ್ಲಿ, ಎಲ್ರು ನನ್ನ ಪ್ರೀತಿಸ್ಬೇಕು, ಎಲ್ರು ನನಗೆ ಒಂದು ಅಟೆನ್ಷನ್ ಕೊಡಬೇಕು, ನಾನು ಯಾವಾಗ್ಲೂ ಮೇಲ್ ಆಗಿರ್ಬೇಕು, ನನ್ನ ಮಾತನ್ನ ಜನಗಳು ಕೇಳ್ತಾ ಇರಬೇಕು ಅನ್ನುವಂತ ಯೋಚನೆ. ಸೊ ಇವೆರಡು ಎಕ್ಸ್ಟ್ರೀಮ್ ಆಗಿರುವಂತದ್ದು. ಯಾರು ಈ ಒಂದು ಪರ್ಸನಾಲಿಟಿ ಟ್ರಯಡ್ಸ್ ನ ಹೊಂದಿರ್ತಾರೆ ಅವರು ಪರ್ಸನಲ್ ಲೈಫ್ ನಲ್ಲೂ ಕೂಡ ಅಷ್ಟೇ ತುಂಬಾ ಏಳು ಬೀಳುಗಳನ್ನ ನೋಡ್ತಾ ಇರ್ತಾರೆ. ಯಾಕೆಂದ್ರೆ ಯಾವಾಗ ಒಂದ್ ರೀತಿ ಇನ್ಫೀರಿಯರ್ ಆಗಿ ಯೋಚನೆ ಮಾಡ್ತಿರ್ತೀವಿ, ಒಂದು ನೆಗೆಟಿವ್ ವೈಬ್ಸ್ ನ ಹರಡ್ತಿದೀವಿ. ಇನ್ನೊಂದೇನು ಅಂದ್ರೆ ಡಾಮಿನೆಂಟ್ ಪರ್ಸನಾಲಿಟಿ, ನಾರ್ಸಿಸ್ಟಿಕ್ ಅಂತ ಹೇಳ್ತೀವಿ, ಯಾರ ಮಾತನ್ನು ಕೇಳಕ್ ಇಷ್ಟಪಡೋದಿಲ್ಲ, ಆದ್ರೆ ತನ್ನ ಮಾತನ್ನ ಎಲ್ರೂ ಕೇಳಬೇಕು ಅನ್ನುವಂತ ಯೋಚನೆ. ಇದು ಕೂಡ ಒಂದು ಪರ್ಸನಲ್ ಲೈಫ್ ನ ಎಫೆಕ್ಟ್ ಮಾಡುತ್ತೆ ಹಾಗೂ ಪ್ರೊಫೆಷನಲ್ ಲೈಫ್ ನ ಕೂಡ ಎಫೆಕ್ಟ್ ಮಾಡ್ತಾ ಬರುತ್ತೆ. ಮತ್ತು ನೆಮ್ಮದಿ ಇರೋದಿಲ್ಲ, ಇಬ್ರಿಗೂ ನೆಮ್ಮದಿ ಇರೋದಿಲ್ಲ, ಈ ಎರಡು ಪರ್ಸನಾಲಿಟಿಗೂ ನೆಮ್ಮದಿ ಇರೋದಿಲ್ಲ. ಮಧ್ಯದಲ್ಲಿ ಇರ್ತಾರೆ ಅವರು, ಒಂದ್ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಿರ್ತಾರೆ ಲೈಫ್ನ, ಏಳು ಬೀಳುಗಳನ್ನ ಅವರು ಒಂದ್ ರೀತಿಯಾಗಿ ಪಾಸಿಟಿವ್ ಆಗಿ ತಗೊಳ್ತಿರ್ತಾರೆ ಹಾಗೂ ಲೈಫ್ ಇನ್ನ ಬೇರೆ ವೈಡ್ ಆಂಗಲ್ ಅಲ್ಲಿ ನೋಡ್ತಾರೆ ಅಂತ ಹೇಳ್ತೀನಿ. ಇದನ್ನ ಏನೋ ಒಂದ್ ಕಲಿತಾ ಬರ್ತಾರೆ, ಈಗ ಏನೋ ಒಂದ್ ತಪ್ಪು ಮಾಡಿದೀವಿ ಅಂದ್ರೆ ಅದ್ರಲ್ಲಿ ಏನ್ ಕಲಿಕೆ ಇದೆ ಅಂತ ಯೋಚನೆ ಮಾಡ್ತಿರ್ತಾರೆ. ಇವರು ಒಂದ್ ರೀತಿಯಾಗಿ ಬ್ಯಾಲೆನ್ಸ್ಡ್ ಪರ್ಸನಾಲಿಟಿ ಪೀಪಲ್, ಅವರು ಯಾವ್ದನ್ನು ಅಷ್ಟು ಮನಸ್ಸಿಗೆ ತೀರಾ ಹಚ್ಕೊಳ್ಳೋದಿಲ್ಲ, ಮುಂದೆ ಏನ್ ಮಾಡ್ಬೇಕು ಅನ್ನುವಂತ ಯೋಚನೆಗೆ ತೊಡಗಿರ್ತಾರೆ. ಆದ್ರೆ ಈ ಎರಡು ಎಕ್ಸ್ಟ್ರೀಮ್ ಪರ್ಸನಾಲಿಟಿಗೆ ತುಂಬಾ ಲೈಫ್ ನಲ್ಲಿ ಚಾಲೆಂಜಸ್ ನ ಅವ್ರು ನೋಡ್ತಾ ಇರ್ತಾರೆ. ಯಾಕೆಂದ್ರೆ ಈ ಎರಡು ಪರ್ಸನಾಲಿಟಿ ಇರುವಂತ ಕಾಮನಾಲಿಟಿ ಏನಿರುತ್ತೆ ಅಂದ್ರೆ, ಅವರು ಅವ್ರನ್ನ ಅವರು ಒಂದು ಅನಾಲಿಸಿಸ್ ಮಾಡ್ಕೊಳಕ್ ಹೋಗೋದಿಲ್ಲ, ನನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅವ್ರ ಅನ್ಕೊಳ್ತಾರೆ ಬೇರೆಯವರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಈ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇರುವಂತಹ ವ್ಯಕ್ತಿಗಳು ಕೂಡ ಏನನ್ಕೊಳ್ತಾರೆ ಅಂದ್ರೆ, ಜನ ಎಲ್ಲ ಕೆಟ್ಟವರು ಅಂತ ಅನ್ಕೊಂಡ್ಬಿಡ್ತಾರೆ, ಹಾಗೂ ನಾನು ಹುಟ್ಟದಾಗೆ ಡಿಫೆಕ್ಟ್ ಪೀಸ್ ಅಂತ ಯೋಚನೆ ಮಾಡ್ತಾರೆ. ಅಂದ್ರೆ ನಾನು ಅಷ್ಟು ಲಕ್ಕಿ ಇಲ್ಲ, ಹಾಗೂ ನಾನು ಅಷ್ಟು ಕೇಳ್ಕೊಂಡು ಬಂದಿಲ್ಲ ದೇವ್ರ ಹತ್ರ, ಅದರಿಂದ ನಾನು ಇಷ್ಟು ಜನರಿಂದ ಕಾಳಜಿಗೆ ಒಳಗಾಗಿಲ್ಲ ಅಂತ ಯೋಚನೆ ಮಾಡ್ತಾರೆ. ಹಾಗೂ ಈ ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಇರೋರು ನಾನು ಹೇಳ್ದಾಗೆ ಯಾವಾಗ್ಲೂ ಒಂದೇ ರೀತಿಯಾಗಿ ಅವ್ರ ಮೂಡ್ ಇರೋದಿಲ್ಲ, ತುಂಬಾ ಮೂಡ್ ಸ್ವಿಂಗ್ಸ್ ಗೆ ಒಳಗಾಗಿರ್ತಾರೆ, ನೆಗೆಟಿವ್ ಎಮೋಷನ್ಸ್ ನ ಅವ್ರು ತುಂಬಾ ನೋಡ್ತಿರ್ತಾರೆ. ಹಾಗೂ ಜನರು ಈ ಎರಡು ಪರ್ಸನಾಲಿಟಿ, ನಾನು ಹೇಳಿದ ಎರಡು ಪರ್ಸನಾಲಿಟಿ ಯಾವುದು ಅಂದ್ರೆ, ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇರುವಂತಹ ಪರ್ಸನಾಲಿಟಿ ಹಾಗೂ ಈ ಡಾಮಿನೇಟಿವ್ ಪರ್ಸನಾಲಿಟಿ ಇಷ್ಟಪಡೋದಿಲ್ಲ, ಇಂತಹ ವ್ಯಕ್ತಿಗಳ ಜೊತೆ ಯಾರು ಇರೋಕ್ ಇಷ್ಟಪಡೋದಿಲ್ಲ. ಅವಾಗ ಅವ್ರೇನ್ ಅನ್ಕೊಳ್ತಾರೆ, ರಿಜೆಕ್ಟೆಡ್ ಆಗಿದ್ದೀನಿ ನಾನು, ಜನ ನನ್ನ ಇಷ್ಟಪಡ್ತಾ ಇಲ್ಲ, ಯಾಕೆ ಇಷ್ಟಪಡ್ತಾ ಇಲ್ಲ ಅಂತ ಅವ್ರು ಅರ್ಥ ಮಾಡ್ಕೊಳಕ್ ಹೋಗೋದಿಲ್ಲ. ಅವ್ರೇನ್ ಅನ್ಕೊಳ್ತಾರೆ ಅಂದ್ರೆ, ನಾನು ಯಾಕೆ ಈ ಲೆವೆಲ್ ಗೆ ಬಂದಿದ್ದೀನಿ, ನಾನು ಯಾಕೆ ಜನರನ್ನ ಒಂದು ಒಂದು ಹೊಲ್ಸಕ್ ಆಗ್ತಾ ಇಲ್ಲ, ಜನ ನನ್ನ ಯಾಕೆ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಅವ್ರು ಫಿಗರ್ ಔಟ್ ಮಾಡೋದಿಲ್ಲ, ಅವರಲ್ಲಿ ಯಾವುದೋ ಒಂದು ಬಿಹೇವಿಯರ್ ಚೇಂಜಸ್ ನ ಅವ್ರು ನೋಡ್ಬೇಕಾಗುತ್ತೆ, ಒಳ್ಳೆ ಪಾಸಿಟಿವ್ ಬಿಹೇವಿಯರ್ ಚೇಂಜಸ್, ಅವರು ಒಂದು ಒಂದು ಒಳ್ಳೆ ರೀತಿ ಥಿಂಕ್ ಮಾಡುವಂತಹ ಒಂದು ಲೈಫ್ ಸ್ಟೈಲ್ ಗೆ ಹೊಂದ್ಕೋಬೇಕು ಅಂತ ಕೂಡ ಅವ್ರು ಯೋಚನೆ ಮಾಡಕ್ ಹೋಗೋದಿಲ್ಲ. ಯಾವಾಗ ಈ ಒಂದು ನೋಷನ್ ಅಲ್ಲಿ, ಈ ಒಂದು ಪ್ರಿಪೇರ್ಡ್ ಮೈಂಡ್ ನ ಇಟ್ಕೊಂಡು, ಅದು ಪಾಸಿಟಿವ್ ಪ್ರಿಪೇರ್ಡ್ ಮೈಂಡ್, ನಾನು ಹೇಳಿದಾಗ ಬ್ಯಾಲೆನ್ಸ್ಡ್ ಇರುವಂತ ಪರ್ಸನಾಲಿಟಿಗಳಿಗೆ ಅಷ್ಟು ಪ್ರಾಬ್ಲಮ್ ಬರೋದಿಲ್ಲ, ಅವರು ಎಲ್ಲದನ್ನು ಅನುಭವಿಸ್ತಾ ಹೋಗ್ತಾರೆ, ಹಾಗೆ ಅದನ್ನ ಸ್ವೀಕರಿಸ್ತಾ ಹೋಗ್ತಾರೆ ಮತ್ತು ಅದರಲ್ಲಿ ಏನೋ ಕಲಿತಾ ಹೋಗ್ತಾರೆ. ಆದ್ರೆ ನಾನು ಹೇಳ್ದಾಗೆ ಎರಡು ಇದೆ ಅಲ್ಲ, ಎಕ್ಸ್ಟ್ರೀಮ್ ಪರ್ಸನಾಲಿಟಿಗೆ ಅವ್ರು ತುಂಬಾ ಚಾಲೆಂಜಸ್ ನ ನೋಡ್ತಾರೆ ಹಾಗೂ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಬರುತ್ತೆ, ಅದು ಕೆಲಸದಲ್ಲೇ ಆಗಿರ್ಬೋದು ಹಾಗೂ ಪ್ರೊಫೆಷನಲ್ ಲೈಫ್ ಹೇಳ್ದಾಗೆ ಮತ್ತು ಇನ್ನೊಂದು ಪರ್ಸನಲ್ ಲೈಫ್ ಹೇಳ್ದಾಗೆ,
ಪ್ರಾಬ್ಲಮ್ಸ್ ನ ತುಂಬಾ ಕಾಣ್ತಾ ಇರ್ತಾರೆ. ಒಂದು ಅವರು ಖುಷಿಯಾಗಿರೋದಿಲ್ಲ, ಮತ್ತಿನ್ನೊಂದು ಬೇರೆಯವ್ರನ್ನು ಖುಷಿಯಾಗಿರೋಕೆ ಬಿಡೋದಿಲ್ಲ. ಈ ಒಂದು ಆಟಿಟ್ಯೂಡ್ ಇರುವಂತಹ ವ್ಯಕ್ತಿಗಳಲ್ಲಿ ಏನ್ ನಾವು ನೋಡ್ತೀವಿ ಅಂದ್ರೆ ತುಂಬಾ ಸೆಲ್ಫಿಶ್ ಮೈಂಡೆಡ್ ಆಗಿರ್ತಾರೆ. ಅವ್ರು ಅವ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಿರ್ತಾರೆ. ಅವ್ರೇನ್ ಅನ್ಕೊಳ್ತಾರೆ ಅಂದ್ರೆ ಜನರೆಲ್ಲ ಅವ್ರ ಬಗ್ಗೆನೆ ಯೋಚನೆ ಮಾಡ್ಬೇಕು ಅಂತ, ಯಾಕೆ ಜನಕ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದಾರೋ ಏನೋ. ಇದೇ ಅವ್ರು ಮಾಡುವಂತ ಒಂದು ದೊಡ್ಡ ತಪ್ಪು. ಯಾಕೆ ಅಂದ್ರೆ ನಾವ್ ಯಾವಾಗ ತುಂಬಾ ಕಾನ್ಶಿಯಸ್ ಆಗಿ ನಮ್ ಲೈಫ್ ನ ನೋಡ್ತಾ ಬರ್ತೀವಿ, ನಮ್ ಬಗ್ಗೆ ಜನ ಕಾಳಜಿ ತೋರಿಸ್ಬೇಕು, ನಮ್ಮನ್ನ ಜನ ಇಷ್ಟ ಪಡಬೇಕು, ನಮ್ಮನ್ನ ಕೆಟ್ಟದಾಗಿ ನೋಡಬಾರ್ದು ಅಂತ ಯಾವಾಗ ಈ ಒಂದು ಟೆಂಡೆನ್ಸಿಲಿ ನಾವು ಬದುಕ್ತಾ ಬರ್ತೀವಿ, ನಾವು ಆ ಲೈಫ್ ನ ಒಂದ್ ರೀತಿಯಾಗಿ ಜ್ಯೂಸಿಯಾಗಿ ಇಟ್ಟಿಲ್ಲ ಅಂತ ಅರ್ಥ. ಅದ್ರ ಸಾರ ಇರೋದಿಲ್ಲ ಲೈಫ್ ಅಲ್ಲಿ. ಯಾಕೆ ಅಂದ್ರೆ ನಾವ್ ಯಾವ್ದೇ ಕೆಲ್ಸ ಆಗ್ಲಿ ಬೇರೆಯವ್ರಿಗೋಸ್ಕರ ಮಾಡಿದಾಗ ಅಥವಾ ಬೇರೆಯವರಿಂದ ಅಪ್ರೂವಲ್ ಗೋಸ್ಕರ ಮಾಡಿದಾಗ ಅದು ಯಾವುದೇ ರೀತಿಯಾದ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಮೆಂಟಲಿನೂ ಕೊಡೋದಿಲ್ಲ ಹಾಗೂ ಇಮೋಷನಲಿಯೂ ಕೊಡೋದಿಲ್ಲ. ಫೈನಲ್ ಆಗಿ ಇಮೋಷನಲಿ ನಾವು ಡಿಪೆಂಡೆಂಟ್ ಆಗಿರಬಾರ್ದು ಬೇರೆಯವ್ರ ಹತ್ರ. ನಾವು ನಮ್ಮಲ್ಲಿ ಆ ಇಮೋಷನಲ್ ಸ್ಟ್ರೆಂತ್ ನ ನೋಡ್ತಾ ಬರಬೇಕು. ಅದು ಈ ಬ್ಯಾಲೆನ್ಸ್ಡ್ ಪೀಪಲ್ ಅಲ್ಲಿ ಜಾಸ್ತಿ ಇರುತ್ತೆ. ನೀವೇನಾದ್ರೂ ಈ ಎಕ್ಸ್ಟ್ರೀಮ್ ಪರ್ಸನಾಲಿಟಿ ಸ್ಟೈಲ್ ಅಲ್ಲಿಗೆ ಏನಾದ್ರೂ ಹೊಂದಿದಿರಾ, ಈ ಒಂದು ಯೋಚನೆ ನಿಮ್ಮಲ್ಲಿ ಇದೆ ಯಾವಾಗ್ಲೂ ಕಾಡ್ತಾ ಇರುತ್ತೆ ಅಂದ್ರೆ ಈ ಕೂಡ್ಲೇ ನೀವು ಬದಲಾಗಬೇಕಾಗುತ್ತೆ. ಹೇಗೆ ಅಂದ್ರೆ ಜನರನ್ನ ನಾರ್ಮಲ್ ಆಗಿ ಟ್ರೀಟ್ ಮಾಡಿ. ಜನ ನಿಮ್ನ ಇಷ್ಟ ಪಡ್ಲಿಲ್ಲ ಅಂದ್ರೆ, ಜನ ನಿಮ್ನ ಒಂದ್ ರೀತಿಯಾಗಿ ರಿಜೆಕ್ಟ್ ಮಾಡಿದ್ರು ಅಂದ್ರೆ ಅದು ಅವರ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಅದರಲ್ಲಿ ಏನೋ ಒಂದು ಕಲಿಕೆ ಇರುತ್ತೆ. ನಿಮ್ಮನ್ನೊಬ್ರು ಇಷ್ಟ ಪಡದೇ ಇರೋದು ಒಂದು ಒಂದು ಬಿಹೇವಿಯರ್ ಇರ್ಬೋದು. ನಿಮ್ಮಲ್ಲಿರುವಂತಹ ಒಂದು ಬಿಹೇವಿಯರ್ ಇಂದ ಅವ್ರು ನಿಮ್ಮನ್ನ ಈ ರೀತಿಯಾಗಿ ನೋಡಿದಾಗ ನಾವು ಕೆಲವೊಂದ್ಸಲ ಚೇಂಜ್ ಆಗ್ಬೇಕಾಗತ್ತೆ. ನಮ್ಮ ಆಟಿಟ್ಯೂಡ್ ನ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಬೇಕಾಗತ್ತೆ. ನಾವ್ ಯಾವಾಗ್ಲೂ ಪರ್ಫೆಕ್ಟ್ ಆಗಿರ್ಬೇಕು ಹಾಗೂ ನಾವ್ ಯಾವಾಗ್ಲೂ ಸರಿಯಾಗಿರ್ಬೇಕು ಅನ್ನೋದಲ್ಲ ಲೈಫ್. ನಾವು ಎಲ್ಲ ಒಂದೊಂದು ಸ್ಟೆಪ್ ನಮ್ ಲೈಫ್ ಅಲ್ಲಿ ಯಾವುದೇ ರೀತಿಯಾದ ಸ್ಟೆಪ್ ನ ನಾವು ನೋಡ್ತಾ ಇರ್ತೀವಿ, ಅದನ್ನ ಒಂದು ವೈಡ್ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ನೋಡಿದಷ್ಟು ನಾವು ಮುಂದೆ ಬೆಳೀತಾ ಇರ್ತೀವಿ ಹಾಗೂ ಜನರು ಕೂಡ ನಾವು ಆಕರ್ಷಿಸ್ತಾ ಇರ್ತೀವಿ. ಅಂದ್ರೆ ಜನ ನಮ್ನ ಇಷ್ಟ ಪಡ್ತಾ ಇರ್ತಾರೆ. ಮತ್ತು ಇನ್ನೇನಾದ್ರೂ ಕ್ವೆಶನ್ಸ್ ಇದ್ರೆ ಈ ಒಂದು ಪರ್ಸನಾಲಿಟಿ ಬಗ್ಗೆ ನೀವು ನನ್ನ ಕೇಳ್ಬೋದು. ಹಾಗೂ ಲೈಫ್ ನ ಬೇರೆಯವ್ರಿಗೋಸ್ಕರ ಲೀಡ್ ಮಾಡಬೇಡಿ, ನಿಮಗೋಸ್ಕರ ಲೀಡ್ ಮಾಡಿ. ಜನರನ್ನ ಪ್ರೀತಿಸೋದನ್ನ ಕಲೀರಿ ಫಸ್ಟ್. ನೀವ್ ಯಾವಾಗ ಜನರನ್ನ ಪ್ರೀತಿಸೋದ್ ಕಲಿತೀರಾ ಹಾಗೂ ಕೊಡುವ ಒಂದು ಒಂದು ಆಲೋಚನೆ ಕೈಂಡ್ನೆಸ್ ಅಂತ ಹೇಳ್ತೀವಿ, ಕೈಂಡ್ನೆಸ್ ನೀವೆಷ್ಟು ಬೆಳೆಸ್ತಾ ಹೋಗ್ತೀರಾ, ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಹೋಗ್ತೀರಾ, ಬೇರೆಯವ್ರಿಗೋಸ್ಕರ ಕೂಡ ಕೆಲಸಗಳನ್ನ ಮಾಡ್ತಾ ಬರ್ತೀರಾ, ನಿಮ್ಗೆ ಆಗುವಂತ ತೃಪ್ತಿ ಇದೆಯಲ್ಲ ಅದು ಯಾವುದೇ ದುಡ್ಡು ಅದನ್ನ ಸರಿಪಡಿಸೋ ಅಂದ್ರೆ ಅದೊಂದು ಬ್ಯಾಲೆನ್ಸ್ ಮಾಡಕ್ ಆಗೋದಿಲ್ಲ. ಆ ಒಂದು ಗ್ರಾಟಿಟ್ಯೂಡ್ ಫೀಲ್ ನ ಬೆಳೆಸ್ತಾ ಬನ್ನಿ, ಸಹಾನುಭೂತಿ ತೋರಿಸ್ತಾ ಬನ್ನಿ, ಬೇರೆ ಅವ್ರಿಗೋಸ್ಕರ ಕೂಡ ಕೆಲಸಗಳಲ್ಲಿ ತೊಡಗಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನಾದ್ರೂ ಕ್ವೆಶನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿ. ನೀವೇನಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್